ಅಂತೂ ಇಂತೂ ನಾನು ಮೋನಿಕಾ ಮನೆಗೂ ಹೋಗಬಾರ್ದು ಅಂತ ಕಟ್ ಹಾಕಿದ್ಯಾ? ಸಾಲದಕ್ಕೆ ಆಫೀಸ್ ಅಲ್ಲೂ ಚೆನ್ನಾಗಿರಬಾರ್ದು ಅಂತ ನೀನ್ ಮಾಡಿರೋ ಕುತಂತ್ರ ತಾನೇ. ಸೂಪರ್, ನಿಮ್ಗೆ ಗೊತ್ತಿದ್ಯಲ್ವಾ? ಗೊತ್ತಿದ್ರು ಯಾಕೆ ಹೇಳ್ತಾ ಇದ್ದೀರಾ? ಇದು ತುಂಬಾ ಮೋಸ. ಅಪ್ಪಂಗ ಒಬ್ರದೆ ಕಾಂಟ್ರಿಬ್ಯೂಷನ್ ಅಲ್ಲ, ನಾನು ದುಡ್ದಿದ್ದೀನಿ. ದುಡ್ದಿದ್ದೀರಾ? ನಿಜ, ನಿಮ್ ಶ್ರಮ ದುಡಿಮೆ ಹಾಳಾಗ್ಬಾರ್ದು ಅಂತಾನೆ ಮಾಮೂನಲ್ಲಿ ಕಳ್ಸಿಕೊಟ್ಟಿರೋದು. ಏಯ್, ನಾನ್ ದುಡ್ದಿರೋದು ನನಗ್ ಖರ್ಚು ಮಾಡೋ ಹಕ್ಕಿಲ್ವಾ? ನನಗ್ ಗೊತ್ತು ರೀ, ನೀವು ದುಡ್ದಿದ್ದೆಲ್ಲ ಯಾವಳ ಬಾಯಿಗೆ ಹಾಕ್ತಾ ಇದ್ದೀರಾ, ಯಾರ್ಯಾರು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಅದು ನನ್ ಪರ್ಸನಲ್. ಓ, ಪರ್ಸನಲ್? ನಿಮ್ಗೆ ಇನ್ನೊಂದ್ ಪರ್ಸನಲ್ ಜವಾಬ್ದಾರಿ ಇದೆ, ಅದನ್ ಮರಿಬೇಡಿ. ನಿಮ್ಗೂ ಮೂರ್ ಜನ ಮಕ್ಳಿದ್ದಾರೆ, ನಿಮ್ಮನ್ನೇ ನಂಬ್ಕೊಂಡಿರೋ ತಂದೆ ತಾಯಿ ಇದಾರೆ. ಅವ್ರ ಭವಿಷ್ಯಕ್ಕೆ ನಾವು ಸಂಪಾದನೆ ಮಾಡಿ ಸೆಕ್ಯೂರಿಟಿ ಕೊಡಬೇಕು. ಇದೆಲ್ಲ ನಿಮ್ ತಲೆಯಲ್ಲಿ ಇಲ್ದೇ ಇರಬಹುದು, ಆದ್ರೆ ನನ್ ತಲೆಯಲ್ಲಿದೆ. ಅದಕ್ಕೇನೆ ಮಾವನ ಕಳಿಸಿದ್ದು. ನಸ್ಗುಣಿ ಕಾಯಿ ತರ ಒಳಗೆ ಮೆತ್ತಗಿದ್ಕೊಂಡು ಎಂತ ಫಿಟ್ಟಿಂಗ್ ಇಟ್ಟಿದ್ಯೆ? ಹೆಂಡತಿ ಆದ್ರೂ ಮಾಡೋ ಕೆಲ್ಸನ ಇದು? ತಂದೆ ಆದ್ರೂ ಮಾಡ್ಬೇಕಾದ್ರ ಕೆಲ್ಸ ಕರೆಕ್ಟ್ ಆಗಿ ಮಾಡಿದ್ರೆ ನಾನ್ ಹೀಗ್ ಮಾಡ್ತಾ ಇರ್ಲಿಲ್ಲ. ಒಂದ್ ನೆನ್ಪಿಟ್ಕೊಂಡು, ಮಾವನ್ ಪರ್ಮಿಷನ್ ಇಲ್ದೆ ನೀವು ಮೋನಿಕಾ ಹೆಸರಿಗೆ 1 ಲಕ್ಷ ಅಲ್ಲ, 1 ರೂಪಾಯಿನೂ ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಹಾಗಿದ್ಮೇಲೆ ನಾನ್ ಯಾಕೆ ಅಲ್ಲಿ ಇರ್ಬೇಕು? ನನಗೆ ಆ ಕಂಪ್ನಿನೇ ಬೇಡ. ಕಾಶಿನೋ ವಾರಣಾಸಿನೋ ಹಿಮಾಲಯ ಕೊಟ್ಟು ಹೋಗ್ತೀನಿ. ಹಾ, ಹೋಗಿ ಹೋಗಿ. ನೀವು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನಾನೇನು ಹೆದರ್ಕೊಳ್ಳಲ್ಲ. ಸ್ವಲ್ಪ ದಿನ ನೋಡಿ, ನಿಮ್ ಹತ್ರ ಏನು ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವಳೆ ಓಡೋಗ್ತಾಳೆ. ಆಗ ನಿಮಗ್ ಅರ್ಥ ಆಗತ್ತೆ ಕುಟುಂಬ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ಅಂತ. ಆಗ ವಾಪಸ್ ಮತ್ತೆ ಮನೆಗೆ ಬನ್ನಿ. ನನಗೆ ಯಾಕೋ ಕನ್ಫ್ಯೂಸ್ ಆಗ್ತಿದೆ ಕಣೋ. ಅಮ್ಮ ನೋಡಿದ್ರೆ ಆ ದೇವಸ್ಥಾನದಲ್ಲಿ ಮನ್ವಿತ ಮದುವೆ ಆಗಿದ್ ನಿಜ ಅಂತ ಹೇಳ್ತಾ ಇದೆ. ಆದ್ರೆ ಆ ದೇವಸ್ಥಾನದವರು ಅವತ್ತಿನ ದಿನ ಯಾವ ಮದುವೆನೂ ಆಗಿಲ್ಲ ಅಂತ ಹೇಳ್ತಿದಾರಲ್ಲ. ನನಗೂ ಅದೇ ಕಣೋ ಡೌಟ್ ಆಗ್ತಾ ಇರೋದು. ಮೊಬೈಲ್ ಶಾಪರ್ನ ವಿಚಾರಿಸಿದ್ರೆ ಮೊಬೈಲ್ ತಗೊಂಡವ್ರು ನಿಜ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಇದೆಲ್ಲ ಮೋನಿಕಾ ಕೆಲಸ ಅಂತ ಹೇಳ್ತಾ ಇದಾರಲ್ಲ. ಅದು ಹೇಗೂ ಆಗುತ್ತೆ, ನಾವೇ ಹೋಗಿ ವಿಚಾರಿಸ್ತೀವಲ್ಲ. ನಿಜವಾಗ್ಲೂ ನಂಗೆ ಹುಚ್ಚಿಡ್ತಾ ಇದೆ ಕಣ. ನಿಮ್ಮಅಮ್ಮ ಮೊಬೈಲ್ ಅಂಗಡಿಯಲ್ಲಿ ಮಾಡಿರೋ ಸಿಗ್ನೇಚರು ಮತ್ತೆ ಬ್ಯಾಂಕ್ ಅಕೌಂಟ್ ನಲ್ಲಿ ಇರೋ ಸಿಗ್ನೇಚರ್ ಎರಡೂ ಮ್ಯಾಚ್ ಆಗ್ತಾ ಇದೆ. ಮತ್ತೆ ಆ ಹೆಂಗ್ಸು ಮದ್ವೆ ಹೋಗಿದ್ದೀನಿ ಅಂತ ಹೇಳಿದ್ದು? ಇಲ್ಲೇನೋ ನನಗೆ ಮೋಸ ಆಗಿದೆ ಅಂತ ಅನಿಸ್ತಿದೆ ಕಣೋ. ಆ ಹೆಂಗ್ಸ್ ಏನಾದ್ರೂ ಸುಳ್ಳು ಹೇಳ್ತಿರ್ಬೋದ? ನನಗೂ ಹಾಗೆ ಅನಿಸ್ತಾ ಇದೆ ಕಣೋ. ಅವತ್ತು ಮನಿತಾ ಮದ್ವೆ ಆಗಿದ್ದೆ ನಿಜ ಅಂದ್ಮೇಲೆ ಒರಿಜಿನಲ್ ಫೋಟೋನೇ ಕಳಿಸ್ಬೋದಿತ್ತಲ್ವಾ? ಇದನ್ನ ಹೇಗೋ ಕಂಡುಹಿಡಿಯೋದು? ಅದಕ್ಕಿರೋದು ಒಂದೇ ದಾರಿ. ಯಾವ್ದು? ನಾವು ಮತ್ತ ಆ ಹೆಂಗ್ಸ್ ಹತ್ರ ಹೋಗಿ ವಿಚಾರಿಸೋಣ. ಅಲ್ಲಿ ಮದ್ವೆನೆ ನಡೆದಿಲ್ಲ ಅಂದ್ಮೇಲೆ ಆ ಮದ್ವೆಗೆ ಆ ಹೆಂಗ್ಸ್ ಹೋಗಕ್ ಹೇಗ್ ಸಾಧ್ಯ? ಅಷ್ಟೇ ಅಲ್ಲ, ನಾವು ಮನ್ವಿತ ಮನೆಗೂ ಹೋಗೋಣ. ನನ್ಗೆ ಯಾಕೋ ಅವ್ರ ಮನೆ ಚೇಂಜ್ ಮಾಡಿರೋದು ಸುಳ್ಳು ಅಂತ ಅನ್ನಿಸ್ತಾ ಇದೆ. ಕಮ್, ಲೆಟ್ಸ್ ಗೋ. ಹೇಗೋ ಬೆಟ್ಟದಾಗ ಬಂದಿದ್ದ ಕಷ್ಟ ಮಂಜನ ಕರಗೋಯ್ತು. ಇದೇ ಖುಷಿಲಿ ಇವತ್ತೇನಾದ್ರೂ ಸ್ವೀಟ್ ಮಾಡ್ಬೇಕು. ಹೌದು, ಇವರಿಬ್ರಲ್ಲಿ ಪತ್ತೆನೇ ಇಲ್ಲ ಸ್ವೀಟ್ ಮಾಡೋಣ ಅಂದ್ರೆ. ದಿಶಾ, ಊರ್ಮಿ, ದಿಶಾ, ಎಲ್ಲೋ ಇಬ್ರಿಗೂ ಮನೇಲಿ ಇದ್ದಿದ್ದು ಬೋರ್ ಆಗಿರ್ಬೇಕು, ಅದಕ್ಕೆ ಹೊರಗಡೆ ಹೋಗಿದಾರೆ ಅನ್ಸತ್ತೆ. ಹೇಗೋ ವಾರವಾರಿಗಿದ್ರೆ ಚೆನ್ನಾಗಿದ್ರೆ ಸಾಕು. ದಿಶಾಕ್ ಹೇಳ್ಬೇಕು ಊರ್ಮಿಗೆ ಇಂಗ್ಲಿಷ್ ಕಲ್ಸ್ಕೊಡು ಅಂತ, ಮರ್ತೇ ಬಿಟ್ಟೆ. ಬಂದಂಗಾಯ್ತಲ್ಲ. ಯಾರು ಯಾರು? ಯಾರು ಹಂಗಲ್ಲ, ಯಾರೋ ಬಂದಂಗಾಯ್ತು.
ಯಾರ ಮೆಟ್ಲು ಹತ್ಕೊಂಡು ಹೋದಂಗ ಅನಿಸ್ತು. दिशा 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 ನಾನು ಅಷ್ಟೆಲ್ಲ ಕೂಗಿದ್ರೂ ಮಾತಾಡದೇ ಇರೋದು ನೋಡಿ ಮನೇಲಿಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇಯರ್ಫೋನ್ ಹಾಕೊಂಡಿದ್ಯಾ ದಿಶಾ? ಮೆಲ್, ಆಕ್ಚುಲಿ ನಾನು ಸಾಂಗ್ ಲಿಸನ್ ಮಾಡ್ತಿದ್ದೆ, ಅದಕ್ಕೆ ಗೊತ್ತಾಗ್ಲಿಲ್ಲ. ಅದಿರ್ಲಿ, ಯಾರೋ ಬಂದಂಗಾಯ್ತು. ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಮೆಲ್, ಈ ರೂಮ್ ಸೈಡ್ ಯಾರೂ ಬರ್ಲಿಲ್ಲ. ಪಕ್ಕನ? ಯಾ, ನಾನ್ ರೂಮ್ ಅಲ್ಲೇ ಮ್ಯೂಸಿಕ್ ಲಿಸನ್ ಮಾಡ್ತಿದ್ದೆ. ಹೌದಾ? ವೈ ಮೆಲ್, ಏನಾಯ್ತು? ನಾನು ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ದಾಗ ಯಾರೋ ಬಂದಂಗಾಯ್ತು. ನೋಡಿದ್ರೆ ಯಾರು ಇಲ್ಲ. ಆಮೇಲೆ ಪಟ್ಪಟ ಅಂತ ಮೆಟ್ಲು ಹತ್ಕೊಂಬಂದಂಗಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಹೌದಾ ಮೆಲ್, ಆತರ ಯಾರು ಬರ್ಲಿಲ್ಲ. ಸರಿ, ನೀನ್ ಯಾವ್ದಕ್ಕೂ ಹುಷಾರಾಗಿರು. ನಾನು ಮೇನ್ ಡೋರ್ ಲಾಕ್ ಮಾಡ್ಬಿಡ್ತೇನೆ. ಓಕೆ ಮೆಲ್. ದಿಶಾ, ಅಕ್ಷಯ್ ಏನಾರು ಫೋನ್ ಮಾಡಿದ್ನ? ನೋ ಮೆಲ್, ಅವ್ರ ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅಲ್ವೇ, ಗೋವಾ ಟ್ರಿಪ್ ಹೋಗಿದ್ದಾನೆ ಅಂತ್ಯಾ? ಗೋವಾ ಏನ್ ಫಾರಿನ್ ಅಲ್ಲಿ ಇದೆಯಾ ನೆಟ್ವರ್ಕ್ ಸಿಗದೆ ಇರೋದಕ್ಕೆ? ಫೋನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ಅವನಿಗೆ? ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅನ್ನೋ ಭಯ ಭಕ್ತಿ ಬೇಡ ಅವನ್ಗೆ? ಆಕ್ಚುಲಿ ಮಿಲ್, ಅವ್ರಿಗೆ ವರ್ಕ್ ಮತ್ತೆ ವೆಡ್ಡಿಂಗ್ ಪ್ರಿಪರೇಷನ್ ಇಂದ ತುಂಬಾ ಸ್ಟ್ರೆಸ್ ಆಗಿತ್ತು. ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಗೋವಾಗ ಹೋಗಿದಾರಲ್ವಾ. ಐ ಥಿಂಕ್ ಅವ್ರು ಸ್ಟೇ ಮಾಡ್ತಿರೋ ಏರಿಯಾ ಔಟ್ ಆಫ್ ಕವರೇಜ್ ಅನ್ಸುತ್ತೆ, ಅದಕ್ಕೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅಲ್ವೇ, ಅಷ್ಟು ದಿನ ಅವನು ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲೇ ಇರ್ತಾನ? ಏನೋಪ್ಪ, ಏನೋ ಗೊತ್ತಿಲ್ಲ ದಿಶಾ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅವನನ್ನ. ಬೆಳಿಗ್ಗೆಯಿಂದ ಅವನ ನೆನ್ಪು ಮಾಡ್ಕೋತಾನೆ ಇದ್ದೀನಿ. ಅವನೇನಾದ್ರೂ ಫೋನ್ ಮಾಡಿದ್ರೆ ನನಗೂ ಕರಿ. ಓಕೆ ಮಿಲ್. ಓ ಗಾಡ್, ಈ ಮಿಲ್ದ್ ಒಂದು ಸೆಂಟಿಮೆಂಟಲ್ ಡ್ರಾಮಾ. ನೋಡಿ ನೋಡಿ ನಂಗೆ ಇರಿಟೇಟ್ ಆಗ್ತಿದೆ. ನನ್ ಟೆನ್ಷನ್ ನನ್ಗೆ, ಇವರ್ದೊಂದು ಈ ಇನ್ಸ್ಪೆಕ್ಟರ್ ವಿಕ್ರಮ್ ನನ್ ಹಿಂದೆ ಬಿದ್ದಿದ್ದಾರೆ. ಅಕ್ಕಿ ನೋಡಿದ್ರೆ ಕಾಲ್ಗೆ ಸಿಗ್ತಾ ಇಲ್ಲ. ಓ ಗಾಡ್, ಇಲ್ಲಿಂದ ರನ್ ಮಾಡ್ಬಿಡೋಣ ಅನ್ಸ್ತಿದೆ. ಹೇಳಿ ನೋಡಿ, ನಮಗೆ ಸತ್ಯ ಗೊತ್ತಾಗಬೇಕು. ಅವತ್ ನೀವು ಮನ್ವಿತ್ ಮದುವೆ ಹೋಗಿದ್ದು ನಿಜನಾ? ರೀ, ಏನ್ರಿ ಆಗಿದೆ ನಿಮ್ಗೆ? ನೆಪ ಮಾಡ್ಕೊಂಡು ಪದೇ ಪದೇ ನಮ್ಮ ಮನೆ ಮುಂದೆ ಯಾಕೆ ಬರ್ತಿದೀರ? ಒಂದ್ಸಲ ಸರಿ, ಎರಡ್ ಸಲ ಸರಿ, ಇದೇನೋ ಅತಿ ಆಯ್ತು. ಹೋಗ್ರಿ ಇಲ್ಲಿಂದ. ಒಂದ್ ನಿಮಿಷ, ನೀವ್ ಹೇಳಿರೋದೆಲ್ಲ ಸುಳ್ಳು ಅಂತ ನಮಗೆ ಗೊತ್ತಾಗಿದೆ. ಸತ್ಯ ಒಪ್ಕೊಳ್ಳಿ. ನಾನ್ ಯಾಕ್ರಿ ಸುಳ್ಳು ಹೇಳಿ? ನಾನ್ ಮದುವೆಗೆ ಹೋಗಿದ್ ನಿಜಾನೇ.
ನಾವು ಪೊಲೀಸ್ನರು, ನಮ್ಮ ಹತ್ರ ನಿಮ್ಮ ಮಾತೆಲ್ಲ ಇಟ್ಕೋಬೇಡಿ, ನಿಜ ಹೇಳಿ. ನೋಡಿ, ನಾವು ಈಗಷ್ಟೇ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಕೇಳ್ಕೊಂಡು ಬಂದಿದ್ದೀವಿ. ಅವತ್ತಿನ ದಿನ ಅಲ್ಲಿ ಯಾವುದೇ ಮದುವೆ ನಡೆದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ರೆ ಹಾಗಿದ್ರೆ ನೀವು ಮದುವೆ ಹೋಗಕ್ಕೆ ಹೇಗೆ ಸಾಧ್ಯ? ಪ್ಲೀಸ್ ಮೇಡಮ್, ಇದರಲ್ಲಿ ನನ್ನ ಲೈಫ್ ಇದೆ, ದಯವಿಟ್ಟು ಸುಳ್ಳು ಹೇಳ್ಬಿಡಿ, ನಿಜ ಹೇಳಿ. ಈಗೆಲ್ಲ ಕೇಳಿದ್ರೆ ಇವ್ರು ಬಾಯಿ ಬಿಡಲ್ಲ. ಈಗಲೇ ಲೇಡಿ ಪೊಲೀಸ್ ಫೋರ್ಸ್ ಕರೆಸಿ ಲಾಕಪ್ಪಿಗೆ ಹಾಕಿ ಬೆಂಡೆ ಹತ್ತಿರಿ, ಎಲ್ಲ ಬಾಯಿ ಬಿಡ್ತಾರೆ. ಹಲೋ, ನಾನು ಕ್ರೈಮ್ ಬ್ರಾಂಚ್ ವಿಕ್ರಮ್ ಮಾತಾಡ್ತಿರೋದು. ನಾನು ಹೇಳಿದ ಅಡ್ರೆಸ್ಗೆ ಪೊಲೀಸ್ ಚಿಪ್ ತಗೊಂಡು ಬನ್ನಿ. ಅಯ್ಯೋ ಬೇಡ ಸರ್, ಬೇಡ, ದಯವಿಟ್ಟು ನಾನು ಹೇಳ್ಕೊಂಡು ಹೋಗ್ಬಿಡಿ, ನಾನೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಗುಡ್, ಹೇಳಿ. ನಾನವತ್ತು ಮದುವೆಗೆ ಹೋಗಿದ್ದೆ ಅನ್ನೋದು ಸುಳ್ಳು ಸರ್. ನಾನು ಯಾವ ಮದುವೆಗೂ ಹೋಗಿರ್ಲಿಲ್ಲ ಸರ್, ಅವ್ರ ದೇವಸ್ಥಾನದ ಮದುವೆನೂ ಇರಲಿಲ್ಲ. ಯಾಕ್ರೆ ಸುಳ್ಳು ಹೇಳಿದ್ರೆ? ನಾನ್ ಸುಳ್ಳು ಹೇಳಿಲ್ಲ ಸರ್, ಆಶಾ ಮೇಡಮ್ ಅವರು ಸುಳ್ಳು ಹೇಳು ಅಂತ ಹೇಳ್ಕೊಟ್ಟಿದ್ರು. ಇದರಲ್ಲಿ ನನ್ನ ಮಗನ ಜೀವನ ಇದೆ, ದಯವಿಟ್ಟು ಸುಳ್ಳು ಹೇಳಿ ಅಂತ ಫೋರ್ಸ್ ಮಾಡಿದ್ರು ಸರ್. ಬೇಡ ಬೇಡ ಅಂದ್ರು, ನನ್ನ ಕೈಗೆ 10,000 ದುಡ್ಡು ಕೊಟ್ರು ಸರ್. ನೀವು ಹೇಳ್ತಾ ಇರೋದು ನಿಜನಾ? ಇಷ್ಟೆಲ್ಲ ಅಂದ್ಮೇಲೆ ನಾನ್ ಯಾಕೆ ಸರ್ ಸುಳ್ಳು ಹೇಳಿ? ಈ ವಿಷಯನ ಯಾರ ಮುಂದೆ ಬೇಕಾದ್ರೂ ಹೇಳ್ತೀನಿ. ಇದ್ರಲ್ಲಿ ನಾನೇನ್ ತಪ್ಪು ಇಲ್ಲ ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ. ಆಶಾ ಅವ್ರು ಹೇಳಿದಾಗ ನಾ ಕೇಳಿದೆ ಅಷ್ಟೇ. ನಾನು ತೀಫಲ್ಲ, ಅಕ್ಷಯ್. ಬಿಡ, ನಾನೇ ಅಕ್ಷಯ್. ಈ ತರ ಫೇಸ್ ಹೈಡ್ ಮಾಡ್ಕೊಂಡು ಥೀಫ್ ತರ ಬಂದಿದ್ದೀರಾ? ಎಲ್ಲ ನನ್ನ ಕರ್ಮ, ನನಗೆ ನನ್ನ ಮೇಲೆ ಇರಿಟೇಟ್ ಆಗ್ತಾ ಇದೆ. ಯಾಕಾದ್ರೂ ಇಷ್ಟು ಕಷ್ಟಪಟ್ಟು ಡಾಕ್ಟರ್ ಆದ್ನು ಅಂತ ಅನ್ನಿಸ್ತಾ ಇದೆ ನನಗೆ. ದಿಶಾ, ದಿಶಾ ಮೇಡಮ್, ಅಮ್ಮನಿಗೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡ. ಬಟ್ ವೈ? ಹೇಳ್ಬೇಡ ಅಂತ ಹೇಳಿದ್ನಲ್ಲ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ದಿಶಾ, ಕಮಿಂಗ್ ಮೇಲ್. ದಿಶಾ, ಯಾಕೆ ಹಾಕಿರ್ಸ್ದೆ? ಆಮೇಲೆ ಆಕ್ಚುಲಿ ಅದು ಕಾಕ್ರೋಚ್ ಬಿದ್ದ್ಬಿಡ್ತು, ಐ ಗಾಟ್ ಸ್ಕ್ಯಾಡ್, ಅದಕ್ಕೆ ಕಿರ್ಸ್ದೆ. ಕಾಕ್ರೋಚ್? ಜಿರ್ಲೆನಾ? ಹಾ, ಜಿರ್ಲೆ. ಅಲ್ವೇ, ನೀನೇನ್ ಚಿಕ್ಕ ಮಗುನ, ಇಷ್ಟು ದೊಡ್ಡೋಳ ಆಗಿದ್ಯಾ, ಒಂದ್ ಚಿಕ್ಕ ಜಿರಳೆಗೆ ಹೆದರ್ಕೊಂಡ್ಬಿಟ್ಟಿಯಾ? ನಂಗೆ ಕಾಕ್ರೋಚ್ ನೋಡಿದ್ರೆ ತುಂಬಾ ಭಯ. ಸರಿ, ಎಲ್ಲಿ ಎಲ್ಲಿ ಹೋಯ್ತು ಅದು? ಈ ಕಡೆನಾಕ್ಚುಲಿ ಕಾಕ್ರೋಚ್ ಹೊರಟೋಯ್ತು. ನಂಗೆ ತುಂಬಾ ತಲೆನೋವ್ತಿದೆ, ನೀವೀಗ ಹೊರಡಿ, ನಾನು ರೆಸ್ಟ್ ಮಾಡ್ತೀನಿ. ಟೈಮ್ ಟೈಮ್ ಸರಿಯಾಗಿ ಊಟ ಮಾಡ್ದೆ ಹೋದ್ರೆ ತಲೆನೋವು ಬರುತ್ತೆ. ಊಟ ರೆಡಿ ಇದೆ, ಬಾ ಊಟ ಮಾಡು. ಹಾ ಮೇಲ್, ಐಲ್ ಕಮ್. ಬೇಗ ಬಾ. ಹಾ, ಸಾಕಿ ಯಾಕೆ ಈ ತರ ಬಂದಿದ್ದೀರಾ? ಅದೆಲ್ಲ ದೊಡ್ಡ ಕತೆ ದಿಶಾ. ಪೊಲೀಸ್ ಅವರು ನನ್ನ ಹಿಂದೆ ಬಿದ್ದಿದ್ದಾರೆ. 3 ದಿವಸದಿಂದ ಮನೆಗೆ ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ.
ಎಲ್ಲ ಕಡೆ ಬಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಸಾಕಾಯ್ತು. ಕೊನೆಗೆ ಮನೇನೆ ಸೇಫ್ ಪ್ಲೇಸ್ ಅನ್ಕೊಂಡು ಈಗ ಮನೆಗೆ ಬಂದಿದ್ದೀನಿ. ಓ ಗಾಡ್ ಅಕ್ಷಯ್, ಹೂ ಸೇಡ್ ಇದು ನಿಮ್ಗೆ ಸೇಫೆಸ್ಟ್ ಜಾಗ ಅಂತ? ಆಕ್ಚುಲಿ ಇದು ಮೋಸ್ಟ್ ಡೇಂಜರಸ್ ಜಾಗ. ಆಲ್ರೆಡಿ ಪೊಲೀಸ್ ನಿಮ್ನ ಸರ್ಚ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ವಾಟ್? ಎಸ್ ಸಾಕಿ, ಆಕ್ಚುಲಿ ಅವರು ನಿಮ್ ಬ್ರದರ್ ಫ್ರೆಂಡ್ ಅಂತೆ, ವಿಕ್ರಮ್ ಅಂತ. ನಿಮ್ಮನ್ನ ಏನಾದ್ರೂ 24 hours ಅಲ್ಲಿ ಸರೆಂಡರ್ ಮಾಡಿಲ್ಲ ಅಂದ್ರೆ ನನ್ನನ್ನ ಕಸ್ಟಡಿಗೆ ತಗೋತೀನಿ ಅಂತ ಹೇಳಿದ್ರು. ನೋ ದಿಶಾ, ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರಿಗೆ ನಾನು ಈ ಮನೇಲಿ ಇದ್ದೀನಿ ಅಂತ ಗೊತ್ತಾಗ್ಬಾರ್ದು. ಅಷ್ಟೇ ಅಲ್ಲ, ನಮ್ಮನೆಯವ್ರಿಗೂ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗ್ಬಾರ್ದು. ನಾನು ಇದೇ ರೂಮಲ್ಲಿ ಬಚ್ಚಿಟ್ಕೊಂಡಿರ್ತೀನಿ, ಯಾವುದೇ ಕಾರಣಕ್ಕೂ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ಬೇಡ. ಪೊಲೀಸವ್ರು ಕೇಳಿದ್ರೆ ಗೊತ್ತಿಲ್ಲ ಅನ್ಬಿಡು. ಅಕ್ಷಯ್, ನಾನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಅವರು ಬಿಟ್ಬಿಡ್ತಾರ? ಅವ್ರು ಸರ್ಚ್ ಮಾಡಲ್ವಾ? ಅವತ್ತೇನಾದ್ರೂ ಮಾಡಿದ್ರಾಯ್ತು, ನಾನು ಈ ಮನೇಲಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡ. ಪ್ಲೀಸ್, ಯು ಹ್ಯಾವ್ ಟು ಮ್ಯಾನೇಜ್. ಮಿಲ್ ಆಗಾಗ ರೂಮ್ಗೆ ಬರ್ತಾನೆ ಇರ್ತಾರೆ, ಆಗ ನಾನು ಏನ್ ಹೇಳಿ? ನೀನೇ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡು. ಯಾರು ಈ ರೂಮ್ ಬರ್ದಿರೋತರ ನೋಡ್ಕೋ, ನಾನು ಇಲ್ಲೇ ಸೇಫ್ ಆಗಿರ್ತೀನಿ. ಅಕ್ಕಿ, ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್. ಕಷ್ಟನೆ, ಆದ್ರೆ ನೀನ್ ಮಾಡ್ಲೇಬೇಕು. ನಾನೇನಾದ್ರೂ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಕತೆ. ನಾನು ಮತ್ತೆ ಆಚೆ ಬರೋದಕ್ಕೆ ಆಗೋದಿಲ್ಲ. ನಾನು ಹೇಗಾದ್ರೂ ಮಾಡಿ ಇಲ್ಲೇ ಇದ್ಕೊಂಡು ಲಾಯರ್ ಹತ್ರ ಬೇಲ್ ತಗೋಬೇಕು. ನೀನು ಹೋಗೊಂದ್ಸತಿ ಲಾಯರ್ ಹತ್ರ ಮಾತಾಡು. ಬೇಲ್ ಸಿಗೋಕ್ಕೂ ಮುಂಚೆ ನಾನೇನಾದ್ರೂ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ನನ್ನ ಲೈಫ್ ಮುಗೀತು ಅಂತಾನೆ ಅರ್ಥ. ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗೇ ಇದೆ ದಿಶಾ. ನನಗೋಸ್ಕರ ಈ ಕೆಲಸ ಮಾಡಲೇಬೇಕು. ಫ್ರೆಂಡ್ ಮದುವೆ ಆಗಿ ಲೈಫಲ್ಲಿ ಚೆನ್ನಾಗಿರ್ತಾನೆ ಅನ್ಕೊಂಡ್ರೆ ನಿನ್ ಲೈಫ್ ಒಂಥರ ಟ್ರಾಜಿಡಿ ಸಿನಿಮಾ ಆಗೋಯ್ತಲ್ಲೋ. ನನಗಂತೂ ನಂಬೋಕೆ ಆಗ್ತಿಲ್ಲ ಕಣ, ಕೆಣಕದಷ್ಟು ನೆಮ್ಮದಿ ಹಾಳಾಗ್ತಾ ಇದೆ. ದುಡ್ಡು ಕೊಟ್ಟು ಸುಳ್ಳು ಹೇಳ್ಸೋ ಮಟ್ಟಿಗೆ ನಮ್ಮಮ್ಮ ಇಳಿತಾಳ, ನನ್ನ ಲೈಫಲ್ಲೇ ಯಾಕೆ ಹೀಗಾಗ್ತಾ ಇದೆ? ಪ್ರೀತಿಸಿದ ಹುಡುಗಿನೂ ನನ್ನ ನಂಬದೆ ಹೊರಟೋದ್ಲು. ಅಮ್ಮನೂ ನನಗೆ ಮೋಸ ಮಾಡ್ಬಿಟ್ಟು, ಯಾಕೆ ಯಾರು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ಬೈ, ಸಮಾಧಾನ ಮಾಡ್ಕೊಳ ವಿಕ್ರಮ್. ನನಗೆ ಇವ್ರು ಯಾರು ಬೇಡ ಕಣ. ನನಗೆ ನನ್ನ ಮನವಿತಾ ಬೇಕು. ಅವಳು ಸಿಕ್ಕಿದ್ರೆ ನಿಜನೆಲ್ಲ ಅವಳಿಗೆ ಹೇಳಿ ಅರ್ಥ ಮಾಡಿಸ್ತೀನಿ. ಎಲ್ಲಾದರೂ ದೂರ ಕರ್ಕೊಂಡೋಗಿ ಅವಳ ಜೊತೆ ಬದುಕ್ಬಿಡ್ತೀನಿ. ಹೇ ಅಲ್ಲಿ ನೋಡೋ, ಮನವಿತಾ ಮನೆಗೆ ಯಾರು ಹೋಗ್ತಾ ಇದ್ದಾರೆ ಸರ್? ಈ ಮನೇಲಿ ಇದ್ರಲ್ಲ ಅವ್ರೆಲ್ಲೋದ್ರು? ಅವರು ನಿನ್ನೆ ಮನೆ ಖಾಲಿ ಮಾಡಿದ್ರಲ್ಲ, ಎಲ್ಲಿ ಹೋದ್ರು ಸರ್? ಇಲ್ಲೇ ಬೆಂಗಳೂರಲ್ಲಿ ಯಾವುದು ಏರಿಯಾಗೆ ಶಿಫ್ಟ್ ಆಗ್ತಿದೀವಿ ಅಂತ ಹೇಳಿದ್ರು. ಸರಿಯಾಗಿ ನೆನಪು ಬರ್ತಿಲ್ಲ ನೋಡಿ. ಅಂದ್ರೆ ಅವ್ರ ಊರಿಗೆ ಹೋಗಿದ್ದಾರೆ ಅನ್ನೋ ಸುಳ್ಳು ಸರ್. ಮನೇಲಿ ಯಾರ್ಯಾರಿದ್ರು? ಗಂಡ, ಹೆಂಡತಿ, ಒಬ್ಳು ಮಗಳಿದ್ಲು. ಮಗಳಿಗೆ ಏನ್ ವಯಸ್ಸು? ಯಾಕೆ ಕೇಳ್ತಾ ಇದೀರಿ? ಅಲ್ಲ, ಮದ್ವೆ ಗಿದ್ವಿ ಏನಾದ್ರು ಆಗಿತ್ತಾ? ಮದ್ವೆ ಆಗಿರ್ಲಿಲ್ಲ. ಅರೆ ಶೂರ್? ಹೌದು, ಕತ್ತಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗ್ರ ಇರ್ಲಿಲ್ಲ. ಈ ಏರಿಯಾ ಬೋರ್ ಆಯ್ತು, ಬೇರೆ ಏರಿಯಾಗ ಹೋಗ್ತೀವಿ ಅಂತ ಹೇಳಿದ್ರು. ನಾನು ಏನು ಜಾಸ್ತಿ ಕೇಳಕ್ ಹೋಗ್ಲಿಲ್ಲ. ನೋಡಿದ್ರೆ ಆಶಾ ಎಲ್ಲಿ ಮದುವೆ ಆಗ್ಬಿಟ್ರೆ ಅಗ್ರಿಮೆಂಟ್ ಪ್ರಕಾರ ನನ್ನ ಬಿಡ್ಕೊಡ್ಬೇಕು ಅಂತ ಮನವಿತಾ ತಲೆ ಕೆಡಿಸಿ ಅವಳನ್ನ ಓಡಿಸಿದಾಳೆ ಅನ್ಸುತ್ತೆ. ಮನವಿತಾ ನನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ಅಮ್ಮ ಹಾಗೆ ಮಾಡಿರ್ಬೋದು ಅಷ್ಟೇ. ಹೇ, ನೀನ್ ಎಲ್ಲೋ ಇದೀಯಾ ಬಾಯ್? ನಿನಗೆ ಅಷ್ಟು ಡೌಟ್ ಇದ್ರೆ ಈ ಅಗ್ರಿಮೆಂಟ್ ನೋಡು.